Hi friends ಇತ್ತೀಚೆಗೆ ನೋಡಿಕೊಡಿರಿ ಪರೀಕ್ಷೆ ದೃಷ್ಟಿಯಿಂದ ಇಟ್ಕೊಂಡು ಏನಪ್ಪ ಅಂದ್ರೆ ಕ್ಲಾಸಿಕ್ ಸಂಸ್ಥೆಯಿಂದ ಏನಪ್ಪ ಅಂದ್ರೆ ಒನ್ ಇಯರ್ ಓಕೆ ಒನ್ ಇಯರ್ ಇಯರ್ ಬುಕ್ ಅಂತ ಪಬ್ಲಿಷ್ ಮಾಡಿದ್ವಿ ಬಿಕಾಸ್ ವಿ ನೋ ದ್ಯಾಟ್ ಇತ್ತೀಚಿನ ಏನಾಗ್ತದೆ ಅಂದರೆ ಒಂದು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಪ್ರಶ್ನೆಗಳು ಯಾವ ಥರ ಬರ್ತದೆ ಅಂದಾಗ ಪ್ರಚಲಿತ ಘಟನೆ ಆಧಾರಿತ ಮೇಲೆ ಬರ್ತವೆ ಹೌದು ಆ ಕ್ವಶನ್ ನೋಡಿದಾಗ ಏನಿಸ್ತೈತಿ ಇದು ವಿಷಯ ತಕ್ಕಂಗೆ ಏನಪ್ಪ ಅಂದ್ರೆ ಲೆಟ್ ಮಿ ಹ್ಯಾವ್ ಕ್ಲಾರಿಫಿಕೇಶನ್ ಯಾವುದೋ ಒಂದು ಸಂವಿಧಾನದ ತಿದ್ದುಪಡಿ ಬಗ್ಗೆ ಕೇಳಿದಾಗ ಏನು ಅನಿಸ್ತೈತಿ ಅಂದಾಗ ಸಂವಿಧಾನದಿಂದ ಕ್ವಶನ್ ಬಂದೈತಿ ಅಂತ ಜೋಗ್ರಫಿದ್ ಯಾವ್ದಾರು ಒಂದು ಟರ್ಮ್ ಕೇಳಿದಾಗ ಜೋಗ್ರಫ ಬಂದಿದೆ ಅರ್ಥಶಾಸ್ತ್ರದ ಏನೋ ಏನಕ್ಕೆ ಅರ್ಥಶಾಸ್ತ್ರದಿಂದ ಬಂದಿದೆ ಅಂತೇಳಿ ನಾವು ಪ್ರಿಡಿಕ್ಷನ್ ಮಾಡ್ತೀವಿ ಬಟ್ ಥಿಂಗ್ ಇಸ್ ದಟ್ ಏನು ಮಾಡ್ತಾ ಇರೋ ರೀ ಪ್ರಚಲಿತ ಘಟನೆಯಲ್ಲಿರುವ ಸುದ್ದಿ ಮೀನ್ಸ್ ಸಬ್ಜೆಕ್ಟ್ ಓರಿಯೆಂಟೆಡೆಡ್ ಕರೆಂಟ್ ಮಿಂದ ಜಾಸ್ತಿ ಕ್ವಶನ್ ಬರ್ತಾ ಇದ್ದು ಸೊ ಅದಕ್ಕೆ ನೋಡಿಕೊಡಿ ಇತ್ತೀಚಿನ ಪರೀಕ್ಷೆ ಮಾದರಿನ ಆಧಾರಿತಾಗಿ ಏನು ಮಾಡಿದೆ ಅಂದಾಗ ಒನ್ ಇಯರ್ ಮೀನ್ಸ್ ಬುಕ್ ಅಂತ ಪಬ್ಲಿಷ್ ಮಾಡಿದೆ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಸೊ ಇದರಲ್ಲಿ ನೋಡಬೇಕಾದ್ರೆ ವಾಟ್ ಆರ್ ದ ಏರಿಯಾಸ್ ಯಾವ ಥರ ಪ್ರಶ್ನೆ ಮೀನ್ಸ್ ಯಾವ ಥರ ಪ್ರಚಲಿತ ಘಟನೆಗಳನ್ನು ಮತ್ತು ಯಾವ ಥರ ವಿಷಯಗಳನ್ನ ಕವರ್ ಮಾಡಿದೆ ಅಂದಾಗ ಜಸ್ಟ್ ಒಂದು ಒಳನೋಟ ತೋರಿಸ್ತೇವೆ ನೋಡಲಿ ಒಳ ನೋಟದಲ್ಲಿ ನೋಡಿಕೊಡ್ರಿ ಸೊ ಅವಲ್ ಅ ಬ್ರೀಪ್ ಗ್ಲ್ಯಾನ್ಸ್ ಓಕೆ ಸ್ವಲ್ಪ ಗ್ಲ್ಯಾನ್ಸ್ ಕೊಡ್ತಾನೆ ರೀ ಯಾವ ಥರ ಇರುತ್ತೆ ಅಂತೇಳಿ ರೈಟ್ ಇಲ್ಲಿ ನೋಡಿಕೊಡ್ರಿ ವಿಶೇಷ ಲೇಖನಗಳು ಇತ್ತೀಚಿನ ದಿನಗಳಲ್ಲಿ ಏನಪ್ಪಾನ ಒಂದು ಅಥವಾ ಎರಡು ಪ್ರಶ್ನೆಗಳೇನು ಕೇಳ್ತಾನೆ ಸುದ್ದಿಯಲ್ಲಿರುವ ಲೇಖನಗಳ ಬಗ್ಗೆ ಕೇಳ್ತಾನೆ ಬೆಸ್ಟ್ ಎಕ್ಸಾಂಪಲ್ ಆ ಲೇಖನಗಳು ಯಾವ ಥರ ರೀ ಯಾವುದಾದ್ರೂ ಪ್ರಶಸ್ತಿ ಬೆಸ್ಟ್ ಎಕ್ಸಾಂಪಲ್ ಜ್ಞಾನಪೀಠ ನೋಡ್ಕೊಡ್ರಿ ಪ್ರಶಸ್ತಿಯಲ್ಲಿ ಬರುತ್ತೆ ಪ್ಲಸ್ ಏನಪ್ಪ ಅಂದ್ರೆ ಆ ಲೇಖನ ಇರ್ತದೆ ಅಲ್ರಿ ಲೇಖನ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ಕೊಡ್ರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಒಂದು ಪ್ರಶ್ನೆ ನೋಡ್ಕೊಡಿರಿ ಎವ್ರಿ ಇಯರ್ ಕೇಳ್ತಾನೆ ಯಾಕಂದ್ರೆ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಫೆಸ್ಟಿವಲ್ ಆಫ್ ಲೆಟರ್ಸ್ ಅಂತ ಮಾಡ್ತಾರೆ ಆ ದಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ ಸೊ ಹೀಗಾಗಿ ನೋಡ್ಕೊಡಿರಿ ಅಲ್ಲಿ ದೊರೆತ ಲೇಖನದ ಮೇಲೆ ಪ್ರಶ್ನೆಗಳು ಭಾಳ ಇರ್ತವೆ ಲೇಖನಗಳು ಸೊ ಹೀಗಾಗಿ ಆಲ್ಮೋಸ್ಟ್ ಆಲ್ ನೋಡಿಕೊಡ್ರಿ ಸುದ್ದಿಯಲ್ಲರೂ ಒನ್ ಇಯರ್ದಿಂದ ಎಲ್ಲ ಲೇಖನಗಳನ್ನು ಕವರ್ ಮಾಡಿಕೊಟ್ಟಿದ್ವಿ ನೆಕ್ಸ್ಟ್ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ಪ್ರಚಲಿತ ವಿದ್ಯಮಾನ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿ ನೋಡಿಕೊಡ್ರಿ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಅಂತ ಬಂದಾಗ ಜಸ್ಟ್ ಐ ವಿಲ್ ಗಿವ್ ಬ್ರೀಫ್ಲಿ ಇಲ್ಲಿ ನೋಡಿಕೊಡ್ರಿ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ನೋಡಿಕೊಡ್ರಿ ವಿಶೇಷವಾಗಿ ಸುದ್ದಿಯಲ್ಲಿರೋ ಸಂಸ್ಥೆಗಳ ಮೇಲೆ ಭಾಳ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ ಸೊ ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತೇವೆ ರೀ ಐ ಎಮ್ ಎಪ್ ಅಂತ ಹೇಳ್ತೇವೆ ಬಿಕಾಸ್ ಐ ಎಮ್ ಎಪ್ ಅಲ್ಲಿ ನೋಡಿ ಒಂದು ಪ್ರಸ್ತುತವಾಗಿ ಪ್ರಚಲಿತ ಘಟನೆ ಆಯ್ತು ರೀ ಏನಪ್ಪ ಅಂದ್ರೆ ಗೀತಾ ಗೋಪಿನಾಥನವರನ್ನು ಮೊಟ್ಟ ಮೊದಲ ಮೊಟ್ಟ ಮೊದಲ ಡೆಪ್ಯುಟಿ ಮ್ಯಾನೇಜಿಂಗ್ ಆಗಿ ನೇಮಕ ಮಾಡಿದ್ರಿ ಮೀನ್ಸ್ ಈ ಥರ ಎಲ್ಲ ಏನಪ್ಪ ಅಂದ್ರೆ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಕವರ್ ಆಗಿದವಲ್ಲ ಪ್ರಚಲಿತ ಘಟನೆಗಳು ಒಳಗೊಂಡ ಏನಪ್ಪ ಅಂದ್ರೆ ಇಯರ್ ಬುಕ್ ಮಾಡಿದ್ವಿ ಬಿಕಾಸ್ ಇತ್ತೀಚಿನ ದಿನಗಳು ನೋಡ್ಕೊಡಿರಿ ಪ್ರಚಲಿತ ಘಟನೆ ಓದುವುದು ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಹೀಗಾಗಿ ಪ್ರಚಲಿತ ಘಟನೆ ಆಧಾರದಲ್ಲಿ ಇಲ್ಲಿ ನೋಡ್ಕೊಡಿರಿ ಅಂತಾರಾಷ್ಟ್ರೀಯ ಅಂತ ಬಂದಾಗ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪ್ಲಸ್ ಏನಪ್ಪದ್ರೆ ಇವೆಂಟ್ಗಳು ಅಥವಾ ಸಮ್ಮೇಳನ ಅಂತೇಳಿರಿ ಸಮಿಟ್ ಅಂತ ಹೇಳ್ತೀವಿ ಬೆಸ್ಟ್ ಎಕ್ಸಾಂಪಲ್ ನೋಡಿಕೊಡಿ ಬೆಸ್ಟ್ ಎಕ್ಸಾಂಪಲ್ ಜಿ ಟ್ವೆಂಟಿ ಅಂತೀರಿ ಬ್ರಿಕ್ಸ್ ಅಂತೀರಿ ಆಲ್ರೆಡಿ ಪ್ರಶ್ನೆ ವಿಪತ್ತಿಲ್ಲಿ ನೋಡ್ಕೊಡಿರಿ ಈ ಥರ ಕ್ವೆಶನ್ ಕೇಳಿದ್ರಿ ಜಿ ಟ್ವೆಂಟಿ ಅಂತಾರೆ ಬ್ರಿಕ್ಸ್ ಸಂಗೈ ಕೋಆಪ್ರೇಷನ್ ಆರ್ಗನೈಜೇಷನ್ ಏಷ್ಯನ್ ಅಂತ ಹೇಳ್ತಾರೆ ಕಾಡ್ ಗ್ರೂಪ್ ನ್ಯಾಟೊ ಗ್ರೂಪ್ ಎಫ್ ಎ ಟಿ ಎಫ್ ಗ್ರೂಪ್ಪು ಸೊ ಇವೆಲ್ಲ ನೋಡ್ಕೊಡಿರಿ ಪ್ರಸ್ತುತವಾಗಿ ನೋಡ್ಕೊಡಿ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಮಿನಿಮಮ್ ಎರಡರಿಂದ ಮೂರು ಕ್ವಶನ್ ಏನು ಇದ್ರಿ ಈ ಏರಿಯಾದಿಂದ ಬರ್ತೋ ಈ ಏರಿಯಾದ ಬಂದ ಅವನ್ನೆಲ್ಲ ಸರಿಯಾಗಿ ಕವರ್ ಮಾಡಿಕೊಟ್ಟಿದ್ದೆ ಇಯರ್ಬುಕ್ಕಲ್ಲಿ ಈ ಬುಕ್ಕಲ್ಲಿ ಇವಾಗ ರಾಜ್ಯ ಅಂತ ಬಂದಾಗ ರಾಜ್ಯದ ರಿಲೇಟೆಡ್ ಏನಾದರೂ ಸ್ಕೀಮ್ಸ್ ಯೋಜನೆಗಳು ಕವರ್ ಮಾಡಿದಿವಿ ನೆಕ್ಸ್ಟ್ ನೋಡ್ಕೊಡಿ ರಾಷ್ಟ್ರ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರೋತ್ಸಾಹ ಪ್ರೋತ್ಸಾಹ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಫೋಕಸ್ ಮಾಡ್ತಾ ಇರೋದು ಯಾವುದರಲ್ಲಿ ಏನಪ್ಪ ಅಂದಾಗ ಹಸಿವು ಹಂಗರ್ ಅಂತ ಹೇಳ್ತೀವಿ ಹಸಿವು ಹಸಿವು ನೆಕ್ಸ್ಟ್ ಬಡತನ ಬಡತನ ಯಾಕಂದ್ರೆ ಭಾರತ ಸರ್ಕಾರವು ಕೂಡ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹದಿನೇಳರಲ್ಲಿ ನಾವು ಪ್ರಾಮಿಸ್ ಮಾಡಿದ್ವಿ ಏನಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಮೂವತ್ತನ್ನುವದರೊಳಗೆ ಈ ಹದಿನೇಳು ಗುರಿಗಳನ್ನು ನಾವು ತಲುಪ್ತೀವಿ ಅಂತೇಳಿ ಸೊ ಅವನ್ನು ಕೂಡ ಕವರ್ ಮಾಡಿದೆ ಈ ಏರ್ ಬುಕ್ಕಲ್ಲಿ ಸೊ ದ್ಯಾಟ್ಸ್ ವೈ ಸೊ ಇತ್ತೀಚಿನ ದಿನಗಳಲ್ಲಿ ಏನು ಎಕ್ಸಾಮಿನೇಷನ್ ಟ್ರೆಂಡ್ ಹೋಗ್ತಾಯಿಲ್ಲ ಅದೇ ಆಧಾರದ ಮೇಲೆ ಏನುಪಾರ ಈ ಬುಕ್ಕನ್ನು ಪ್ರಿಂಟ್ ಮಾಡಲಾಗಿದೆ ಆ್ಯಂಡ್ ಅಗೇನ್ ಸೊ ನಮ್ಮ ಟೀಮಲ್ಲಿ ನೋಡ್ಕೊಡ್ರಿ ಲಾರ್ಡ್ಸ್ ಆಫ್ ದನ್ ಪಾರ್ಕ್ ಪ್ರಚಲಿತ ಘಟನೆಗಳನ್ನ ಕವರ್ ಮಾಡ್ಕೊಂಡೇ ವಿಷಯಗಳು ಬಿಕಾಸ್ ಸಮ್ ಟೈಮ್ಸ್ ಏನು ಕೇಳ್ತಾನೆ ರೀ ಒನ್ ಲೈನ್ ಕೇಳ್ತಾನ್ರಿ ಸಮ್ ಟೈಮ್ಸ್ ಏನು ಮಾಡತ್ತಾನೆ ಅಂದಾಗ ಅದರ ಬ್ಯಾಗ್ರೌಂಡಿಂದ ಕೇಳ್ತಾನೆ ಸೊ ಹೀಗಾಗಿ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಏನಪ್ಪ ಈ ಥರ ಕವರ್ ಮಾಡಿಕೊಟ್ಟಿದೆ ಓಕೆ ಸೊ ನೆಕ್ಸ್ಟ್ ನೋಡ್ಕೊಡ್ರಿ ಪ್ರಶಸ್ತಿಗಳು ಭಾಳ ಒಂದು ಭಾಳ ಇಂಪಾರ್ಟೆಂಟ್ ಪ್ರಶಸ್ತಿಗಳು ನೋಡ್ಕೊಡ್ರಿ ಮಿನಿಮಮ್ ಎರಡರಿಂದ ಮೂರು ವರ್ಷನೂ ಇರ್ತಾವ್ರಿ ಪ್ರಶಸ್ತಿಗಳಲ್ಲಿ ನೋಡಿಕೊಡ್ರಿ ಒಂದು ಏನಪ್ಪ ಅಂದ್ರೆ ಕ್ರೀಡೆ ಸ್ಪೋರ್ಟ್ಸ್ ಅವಾರ್ಡ್ ಅಂತ ಅಂತಿರ್ತೇವೆ ಯಾಕಂದ್ರೆ ರಾಜೀವ್ ಗಾಂಧಿ ರತ್ನ ಪ್ರಶಸ್ತಿ ಅನ್ನೋದು ಏನು ಮಾಡಿದ್ರಿ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಮಾಡಿದ್ರಿ ಅಲ್ಲಿ ಕೂಡ ಪ್ರಶಸ್ತಿ ಇದೆ ನೆಕ್ಸ್ಟ್ ನೋಡ್ಕೊಡ್ರಿ ಎಫ್ ಒನ್ ರೇಸ್ ಅಂತಿರ್ತೇವ್ರಿ ಫಾರ್ಮುಲಾ ಒನ್ ಅದು ಕೂಡ ಇಂಪಾರ್ಟೆಂಟ್ ಎಫ್ ಒನ್ ರೇಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡ್ಕೊಡ್ರಿ ಜ್ಞಾನಪೀ ಸಾರಿ ಏನಪ್ಪ ನೊಬೆಲ್ ಪ್ರಶಸ್ತಿ ಒನ್ ಆಫ್ ದ ಎವರ್ ಗ್ರೀನ್ ಕ್ವೆಶನ್ ಫಾರ್ ಎವ್ರಿ ಎಕ್ಸಾಮ್ ಪ್ರತಿಯೊಂದು ಪ್ರಶ್ನೆಗೆ ಪ್ರ ಎಕ್ಸಾಮ್ಸಲ್ಲಿ ನೊಬೆಲ್ ಮೇಲೆ ಏನು ಕೇಳ್ತಾನೆ ರೀ ವಿಜೇತರ ಹೆಸರು ಕೇಳಿಬದಲು ಏನು ಮಾಡ್ತಾನೆ ಅವರು ಯಾವ ಆವಿಷ್ಕಾರಕ ಅಥವಾ ಸಂಶೋಧನೆಗೆ ಪ್ರಶಸ್ತಿ ಕೊಟ್ರಲ್ಲ ಅದನ್ನು ಕೂಡ ಕೇಳಿದಾನೆ ಹೀಗಾಗಿ ಕ್ರೀಡೆ ಮತ್ತು ಸಾಹಿತ್ಯ ಸಾಹಿತ್ಯ ನೆಕ್ಸ್ಟ್ ಪರಿಸರ ರಿಲೇಟೆಡ್ ಭಾಳ ಇಂಪಾರ್ಟೆಂಟ್ ಪರಿಸರದ ಪ್ರಶಸ್ತಿ ಎನ್ವಾರ್ಮೆಂಟ್ ಅವಾರ್ಡ್ಸ್ ಅಂತ ಹೇಳ್ತಾರೆ ಅವನ್ನೂ ಕೂಡ ನೋಡಿಕೊಡ್ರಿ ಪ್ರತಿಯೊಂದು ಅಚ್ಚುನಿಟ್ಟಾಗ ಏನು ಬಂದ್ರೆ ಈ ವಿಷಯದಲ್ಲಿ ಈ ಬುಕ್ಕಲ್ಲಿ ಕವರ್ ಮಾಡಿಕೊಟ್ಟಿದೆ ಸೊ ನೆಕ್ಸ್ಟ್ ನೋಡ್ಕೊಡಿರಿ ಕ್ರೀಡಾಲೋಕನ್ ಅಂದಾಗ ಸೊ ಎರಡು ಸಾವಿರದ ಇಪ್ಪತ್ತೆರಡು ನೋಡ್ಕೊಡ್ರಿ ಅತಿ ಇಂಪಾರ್ಟೆಂಟ್ ರೀ ಕ್ರೀಡೆಗೆ ಮಿನಿಮಮ್ ಎರಡರಿಂದ ಮೂರು ಪ್ರಶ್ನೆಗಳನ್ನ ಈ ಏರಿಯಾದಲ್ಲಿ ಕೇಳ್ಬೋದು ರೀ ಯಾಕೆ ನೋಡ್ಕೊಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಿಕೊಡ್ರಿ ಏಷ್ಯನ್ ಗೇಮ್ ಆಗಬೇಕು ರೀ ಏಷ್ಯನ್ ಕ್ರೀಡೆ ಆಗತ್ತೆ ರೀ ಏಷ್ಯನ್ ಕ್ರೀಡೆ ಕಾಮನ್ವೆಲ್ತ್ 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 ಕ್ರೀಡೆ ರೀ ನೆಕ್ಸ್ಟ್ ನೋಡ್ಕೊಡು ಆಲ್ರೆಡಿ ಏನು ನಡೆದಿದ್ರಿ ವಿಂಟರ್ ಒಲಿಂಪಿಕ್ಸ್ ನಡೆದಿದೆ ರೀ ವಿಂಟರ್ ಒಲಿಂಪಿಕ್ಸ್ ನಡೆದಿದೆ ಸೊ ನೆಕ್ಸ್ಟ್ ನೋಡ್ಕೊ ನೆಕ್ಸ್ಟ್ ಇನ್ ಬಗ್ಗೆ ಏಷ್ಯನ್ ಕಾಮನ್ವೆಲ್ತ್ ಆದಮೇಲೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಿದ್ವಿ ಕ್ರಿಕೆಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೆದಿತ್ತು ರೀ ಸೊ ಹೀಗಾಗಿ ನೋಡ್ಕೊಡ್ರಿ ಕ್ರೀಡಾ ಲೋಕದಲ್ಲಿ ಈ ವರ್ಷ ಯಾವ ಪ್ರಸ ಮೀನ್ಸ್ ಟೂರ್ನಮೆಂಟ್ ನಡೀತಾ ಇದೆ ಮತ್ತು ನಡಿಬೇಕಲ್ಲ ಅವನ್ನು ಕೂಡ ಕವರ್ ಮಾಡಿದ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ನೋಡಿದಿರಲ್ರಿ ಕನ್ನಡಾಲವ್ರು ಏನಪ್ಪ ಇತಿಹಾಸ ಸೃಷ್ಟಿ ಮಾಡಿದ್ರು ನಥಿಂಗ್ ಬಟ್ ಏನು ಟೆನ್ನಿಸ್ ಮೇಲೆ ಕ್ವಶನ್ ಕೇಳ್ತಾನಿ ರೀ ಸೊ ಯಾಕಂದ್ರೆ ನೋಡ್ಕೊ ಎಲ್ಲೆಲ್ಲಿ ಇತಿಹಾಸ ಅಂತಿರ್ದತ್ತೆಲ್ಲ ಕ್ರೀಡಾ ಲೋಕದಲ್ಲಿ ಆ ಪ್ರಶ್ನೆಗಳನ್ನ ಆಲ್ರೆಡಿ ಎತ್ತಿ ಹಾಕಿದ್ರು ಬೆಸ್ಟ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನೋಡಿದಿರಿ ನೀವು ಏನು ಪಂದ್ರೆ ಒಲಿಂಪಿಕ್ ಮೇಲೆ ಎಷ್ಟು ಪ್ರಶ್ನೆಗಳು ಕೇಳಿದ್ರೆ ಪ್ರತಿ ಎಕ್ಸಾಮ್ಸಲ್ಲಿ ಸೊ ಹೀಗಾಗಿ ನೋಡ್ಕೊಳ್ಳಿ ಇದನ್ನು ಕೂಡ ಕವರ್ ಮಾಡಿದೆ ಕ್ರೀಡಾ ಲೋಕದಲ್ಲಿ ಓಕೆ ನೆಕ್ಸ್ಟ್ ನೋಡ್ಕೊಡಿರಿ ಸಾಮಾನ್ಯ ಜ್ಞಾನದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಬಾರಿಗೆ ಏನು ಓದ್ಬೇಕು ಅನ್ನೋದು ಗೊತ್ತಾಗಲ್ಲ ರೀ ಸಾಮಾನ್ಯ ಜ್ಞಾನದಲ್ಲಿ ಸೊ ಯಾಕಂದ್ರೆ ಸಾಮಾನ್ಯ ಜ್ಞಾನ ನೋಡ್ಕೋ ಎವ್ರಿಥಿಂಗ್ ಇಸ್ ವಿಲ್ ಕಮ್ ಅಂಡರ್ ದ ಜನರಲ್ ನಾಲೆಜ್ ಎಲ್ಲ ವಿಷಯಗಳು ಏನು ಬರ್ತವೆ ರೀ ಸಾಮಾನ್ಯ ಜ್ಞಾನದಲ್ಲಿ ಬರ್ತವೆ ಅದರಲ್ಲಿ ಇಂಪಾರ್ಟೆಂಟ್ ಅಂದಾಗ ರಾಷ್ಟ್ರೀಯ ಚಿಹ್ನೆಗಳ ಮೇಲೆ ಪ್ರತಿಸಲ ಕೇಳತ್ತಾನೆ ರೀ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಪ್ರತಿಸಲ ಕೇಳಾತಾನೆ ನೆಕ್ಸ್ಟ್ ನೋಡ್ಕೊಡ್ರಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗಳಂತೇಳ್ತಿವಿ ಅದ್ರ ಮೇಲೆ ರೀ ನೆಕ್ಸ್ಟ್ ನೋಡ್ಕೊಡ್ರಿ ರಾಷ್ಟ್ರೀಯ ಉದ್ಯಾನವನಗಳು ಉದ್ಯಾನವನಗಳು ನ್ಯಾಷನಲ್ ಪಾರ್ಕ್ ಅಂತ ಇರ್ತಲ್ಲ ವನ್ಯಜೀವಿ ವನ್ಯಜೀವಿ ಅಭಯಾರಣ್ಯಗಳು ವೈಲ್ಡ್ ಲೈಫ್ ಸ್ಯಾಂಚುರಿ ನೆಕ್ಸ್ಟ್ ಬಯೋಸ್ಪಿಯರ್ ಅಥವಾ ಜೈವಿಕ ತಾಣ ಅಂತೇಳಿ ಸೊ ಇಷ್ಟು ಓದಿಕೊಂಡು ಇನ್ಪ ಪಾಯ್ ಹೊಡೆಯೋ ಅವಶ್ಯಕತೆ ಅಲ್ಲ ಒಂದು ವರ್ಷದಲ್ಲಿ ಸುದ್ದಿಯಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನ ಯಾವ ವನ್ಯಜೀವಿ ಅಭಯಾರಣ್ಯ ಯಾವ ಜೈವಿಕ ತಾಣ ಇತ್ತು ರೀ ಅದನ್ನಷ್ಟೇ ನೋಡಬೇಕು ಆಲ್ರೆಡಿ ನಿಮ್ಮ ಲಾಸ್ಟ್ ಟೈಮ್ ಪಿ ಎಸ್ ಅದಲ್ಲಿ ನೋಡ್ಕೊಳ್ರಿ ಯುನೆಸ್ಕೋ ಬಗ್ಗೆ ಮಾ ಮನುಷ್ಯ ಮತ್ತು ಜೀವಗಳ ಹತ್ತೊಂಬತ್ತು ನೂರ ಎಪ್ಪತ್ತೊಂದ್ ಪ್ರಶ್ನೆ ಕೇಳಿದಾನೆ ರೀ ಮೂರು ಹೇಳಿಕೆ ಕೇಳಿದನು ಮನೆ ಮನೆ ಅಕ್ಟೋಬರ್ದಲ್ಲಿ ಸೊ ನಥಿಂಗ್ ಬಟ್ ಏನು ಬಂದಾಗ ಪ್ರಚಲಿತ ಘಟನೆಯಲ್ಲಿರುವ ಸಾಮಾನ್ಯ ಜ್ಞಾನವನ್ನು ಅಷ್ಟೇ ಕೇಳ್ತಾನೆ ಹೊರತು ಇಂಡ್ ಡೆಪ್ದ್ ಕೇಳ್ತಲ್ಲ ಅವನ್ನೆಲ್ಲ ಅಚ್ಚುಕಟ್ಟಾಗಿ ಕವರ್ ಮಾಡಿದರೆ ಈ ಬುಕ್ಕಲ್ಲಿ ಓಕೆ ಸೊ ಇನ್ನೂ ಅತಿ ಹೆಚ್ಚು ಏನು ಪಂದ್ರೆ ಸಾಮಾನ್ಯ ಜ್ಞಾನ ಕವರ್ ಮಾಡಿದೆ ಲೈಕ್ ಏನಪ್ಪ ಅಂದ್ರೆ ರೈಲ್ವೇಸ್ ರೈಲುಗಳು ರೀ ನೆಕ್ಸ್ಟ್ ಏನಪ್ಪ ಅಂದಾಗ ರೋಡ್ ವೇಸ್ ಸಾರಿಗೆ ರೀ ಯಾಕಂದರೆ ಇತ್ತೀಚಿನ ದಿನಗಳನ್ನ ನೋಡ್ಕೊಡಿರಿ ಈ ಬಜೆಟಲ್ಲಿ ಅತಿ ಹೆಚ್ಚು ಬಾರಿ ಪ್ರತಿ ಸಲ ನಿರ್ಮಲಾ ಸೀತಾರಾಮ ಸೀತಾರಾಮನ್ ಅವರು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡತ್ತಾರೆ ಪ್ರಧಾನಮಂತ್ರಿ ಓಕೆ ಗತಿ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ನೂರು ಲಕ್ಷ ಕೋಟಿ ನೂರು ಲಕ್ಷ ಕೋಟಿ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾರೆ ಪ್ರತಿ ಸಲ ನೋಡ್ಕೊಂಡು ಆ್ಯಂಡ್ ಆಲ್ರೆಡಿ ಪಿ ಎಸ್ ಐ ಎಕ್ಸಾಮಲ್ಲಿ ಆಗಿದೆ ಮನೆ ಮನೆ ಪಿ ಎಸ್ ಐದಲ್ಲಿ ಪಿ ಎಮ್ ಗತಿ ಶಕ್ತಿ ಬಗ್ಗೆ ಕೇಳಿದ್ದಾರೆ ಆ್ಯಂಡ್ ಇದರಲ್ಲಿ ಒತ್ತಿ ಒತ್ತಿ ಏನು ಮೆನ್ಷನ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಭಾರತ ಆತ ಅತಿ ವೇಗವಾಗಿ ಓಡುವಾರ ಇಲ್ಲಿ ಏನಪ್ಪ ಅಂದ್ರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಬಗ್ಗೆ ಮಾಡ್ತಾಡಿದ್ದಾರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ನೋಡ್ಕೊಳ್ರಿ ಯಾಕಂದ್ರೆ ಇದು ಸಮಯವನ್ನು ಕಡಿಮೆ ತೆಗೆದುಕೊಳ್ಳಿ ದೇಶದ ಆದಾಯದಲ್ಲಿ ಕೂಡ ಮುಖ್ಯ ಪಾತ್ರ ವಹಿಸ್ತೈತಿ ರೀ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತೆ ಪ್ರತಿದಿನ ಇದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ಬರ್ತಾವ ರೀ ಏನು ಮಾಡ್ತಾರೆ ರೀ ನ್ಯಾಷನಲ್ ಹೈವೇಸ್ ಮಾಡತ್ತೆ ರಾಷ್ಟ್ರೀಯ ಹೆದ್ದಾರಿಗಳು ಮಾಡತ್ತರಿ ಹೆದ್ದಾರಿಗಳು ಮಾಡತ್ತೆ ಪ್ರಮುಖ ಬಂದರುಗಳು ಸುದ್ದಿಯಲ್ಲದಾವೆ ರೀ ಪ್ರಮುಖ ಬಂದರ್ಗಳು ಸುದ್ದಿ ಅದವು ಸೊ ಅಂತ ನೆಕ್ಸ್ಟ್ ಏನುಪಾಂದ್ರೆ ಜಲಸಂಧಿ ಸುದ್ದಿಗಳದಲ್ಲ ರೀ ಸೊ ಇವನ್ನೆಲ್ಲ ಸ್ಟ್ಯಾಟಿಕ್ ಜಿ ಕೆ ಸಾಮಾನ್ಯ ಅಂದರೆ ಈ ಪುಸ್ತಕದಲ್ಲಿ ಕವರ್ ಮಾಡಿಕೊಟ್ಟಿದೆ ಕವರ್ ಮಾಡಿಕೊಟ್ಟಿದೆ ಇನ್ನು ವಿಷಯನ ಆಧಾರಿತ ನೋಡಬೇಕಾದ್ರೆ ವಿಷಯನ ಆಧಾರಿತ ನೋಡಬೇಕಾದ್ರೆ ಇಲ್ಲಿ ನೋಡಿಕೊಡ್ರಿ ಸ್ವಲ್ಪ ಸ್ಟ್ಯಾಟಿಕ್ ಪಾರ್ಟಲ್ಲಿ ನೋಡ್ಕೊಡ್ರಿ ಸ್ವಲ್ಪ ಆದ್ರೆ ನಾವು ಅಂದ್ರೆ ನಮ್ಮ ಭಾರತದ ರಾಜ್ಯಗಳ ಬಗ್ಗೆ ಓದಲೇಬೇಕು ರೀ ಯಾಕಂದ್ರೆ ಇತ್ತೀಚಲ್ಲಿ ಕರೆಂಟ್ ಅಫೇರ್ಸ್ ಏನು ಬಂತು ರೀ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡ್ರಿ ಆಲ್ರೆಡಿ ರಾಜಸ್ಥಾನ್ ಮತ್ತು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಏನು ಮಾತಾಡತ್ತೈತಿ ದ್ವಿಸದನದ ಪದ್ಧತಿ ದ್ವಿ ಸದನ ಮೀನ್ಸ್ ಬೈ ಕ್ಯಾಮರಮ್ ಅಂತ ಹೇಳ್ತಲ್ರಿ ರೀ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಬಗ್ಗೆ ಆಲ್ರೆಡಿ ಬಿಲ್ ಪಾಸ್ ಮಾಡಿದ್ದಾರೆ ಇವರು ಸೊ ಹೀಗಾಗಿ ನೋಡ್ಕೊಡ್ರಿ ಭಾರತ ರಾಜ್ಯಗಳ ಬಗ್ಗೆ ಸ್ವಲ್ಪ ಓದಲೇಬೇಕು ರೀ ನೆಕ್ಸ್ಟ್ ನೋಡ್ಕೊಡ್ರಿ ಕೇಂದ್ರಾಡಳಿತ ಪ್ರದೇಶ ಯಾಕಂದಾಗ ಇತ್ತೀಚಿಗೆ ನಾವು ಆಲ್ರೆಡಿ ನೋಡಿದೆವು ರೀ ಇಲ್ಲಿ ನೋಡ್ಕೊಡ್ರಿ ಬೋಡೋ ಪ್ರದೇಶ ಅಂತ ಬರ್ದತ್ರಿ ಬೋಡೋ ಪ್ರದೇಶ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಗೃಹ ಸಚಿವರು ಈ ಬೋಡೋ ಪ್ರದೇಶವನ್ನು ಅಸ್ಸಾಂನಿಂದ ಬೇರೆ ಮಾಡಿ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಅಂತೇಳಿ ಪ್ರಚಲಿತ ಘಟನೆಯಲ್ಲಿ ಬಂತು ರೀ ಸೊ ಹೀಗಾಗಿ ಆ್ಯಂಡ್ ಅಗೇನ್ ಸೊ ಭಾರತ ಸರ್ಕಾರ ಏನು ಹೇಳ್ತೀರಿ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಿಂದ ಅದನ್ನು ರಾಜ್ಯ ಪ ರಾಜ್ಯಂತ್ಯ ಘೋಷಣೆ ಘೋಷಣೆ ಮಾಡುವುದಂತ ಅತಿ ವೇಗವಾಗಿ ಅಂತ ಹೇಳ್ತಾರೆ ಲಡಾಖನ್ನು ಕೇಂದ್ರಾಡಳಿತ ಪ್ರದೇಶವನ್ನು ಆಗಿಟ್ಟುಕೊಂಡು ಸೊ ಹೀಗಾಗಿ ನೋಡಿಕೊಡ್ರಿ ಸ್ವಲ್ಪ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಓದಲೇಬೇಕು ರೀ ನೆಕ್ಸ್ಟ್ ನೋಡ್ಕೊಡ್ರಿ ಸೊ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಬರಿತಾ ಇರೋದ್ರಿಂದಾಗ ಕನ್ನಡ ಮೀನ್ಸ್ ಕರ್ನಾಟಕದ ಬಗ್ಗೆ ನಾವು ಓದಲೇಬೇಕ್ರಿ ಕರ್ನಾಟಕದ ಬಗ್ಗೆ ನೋಡಿಕೊಡಿರಿ ಕರ್ನಾಟಕದ ಓದಬೇಕಾದ್ರೆ ಕರ್ನಾಟಕದ ಇತಿಹಾಸ ನೋಡಬೇಕ್ರಿ ನೆಕ್ಸ್ಟ್ ಭೌಗೋಳಿಕ ಲಕ್ಷಣ ಕರ್ನಾಟಕದ ಭೌಗೋಳಿಕ ಲಕ್ಷಣ ಓದಬೇಕು ಅನ್ನೋ ಕ ಭೌಗೋಳಿಕ ಲಕ್ಷಣ ನಮ್ಮಲ್ಲಿರುವ ಪ್ರಮುಖತೆ ಓಕೆ ಪ್ರಮುಖತೆ ಅಥವಾ ಇಂಪಾರ್ಟೆನ್ಸ್ ಆಫ್ ದ ಕರ್ನಾಟಕ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ವಿತ್ ರೆಸ್ಪೆಕ್ಟ್ ಟು ವರ್ಲ್ಡ್ ಅಂತ ಮೀನ್ಸ್ ಭಾರತದಲ್ಲಿ ರಾಜ್ಯ ಮೀನ್ಸ್ ಕರ್ನಾಟಕ ರಾಜ್ಯದ ಏನು ಪ್ರಾಮುಖ್ಯತೆ ಐತಿ ಓದಬೇಕು ರೀ ಸಿ ಭಾರತ ಒಂದು ಏನಪ್ಪ ಅಂದ್ರೆ ರಾಜ್ಯಗಳನ್ನು ಒಳಗೊಂಡ ರಾಷ್ಟ್ರ ಅಂತ ಒಂದೇ ವಿಧಿಯಲ್ಲೇ ಬರೀತಾರೆ ಸೊ ಹೀಗಾಗಿ ಕರ್ನಾಟಕದ ಬಗ್ಗೆ ನಾವು ಓದಲೇಬೇಕಂದ್ರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಬರಿತಾ ಇರ್ಬೇಕು ನಮ್ಮ ರಾಜ್ಯದ ಬಗ್ಗೆ ನಮ್ಗೆ ಗೊತ್ತಿಲ್ಲ ಇರ್ಬೇಕು ರೀ ಇತಿಹಾಸ ಭೌಗೋಳಿಕ ಮತ್ತು ಪ್ರಮುಖ ಲಕ್ಷಣಗಳಲ್ಲಿ ಆರ್ಥಿಕವಾಗಿ ಎಷ್ಟು ನಾವು ಇದಲ್ರಿ ಯಾವ್ಯಾವ ಸೂಚ್ಯಂಕದಲ್ಲಿ ಕರ್ನಾಟಕ ಮುಂದಿದೆ ಸೊ ಇವನ್ನೆಲ್ಲ ನೋಡಿಕೊಡ್ರಿ ಕರ್ನಾಟಕದ ಸಂಕ್ಷಿಪ್ತ ಪರಿಚಯದಲ್ಲಿ ಕವರ್ ಮಾಡಿಕೊಟ್ಟಿದೆ ನೆಕ್ಸ್ಟ್ ನೋಡ್ಕೊಡ್ರಿ ಭಾರತೀಯ ಸಂಸ್ಕೃತಿ ಬಿಕಾಸ್ ಪ್ರತಿ ಎಕ್ಸಾಮ್ ಏನು ರೀ ಶಾಸ್ತ್ರೀಯ ನೃತ್ಯಗಳು ಅಂತ ಹೇಳ್ತಿರ್ತೇ ನೃತ್ಯಗಳು ಶಾಸ್ತ್ರೀಯ ಭಾಷೆಗಳು ಕ್ಲಾಸಿಕಲ್ ಡ್ಯಾನ್ಸ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇವನ್ನೆಲ್ಲ ಕೇಳ್ತಾ ಇದ್ದಾನೆ ಯಾಕಂದ್ರೆ ಮನೆ ಪಿ ಎಸ್ ಎಲ್ಲಿ ನೋಡ್ಕೊಡಿ ನ್ಯಾಷನಲ್ ಆಫ್ ಲ್ಯಾಂಗ್ವೇಜ್ ಓಕೆ ಎಲ್ಲಿ ಅಂತ ಕೇಳಿದೆ ರೀ ಇತ್ತು ಮೀನ್ಸ್ ನಥಿಂಗ್ ಬಟ್ ನೋಡ್ಕೊಡಿ ಭಾರತೀಯ ಸಂಸ್ಕೃತಿ ಬಗ್ಗೆಯೂ ಏನ್ಪಾರ ಈ ಬುಕ್ಕಲ್ಲಿ ಅಚ್ಚು ನಿಟ್ಟಾಗಿ ಕವರ್ ಮಾಡ್ಕೊಂಡಿದೆ ಸೊ ಹೀಗಾಗಿ ನೋಡ್ಕೊಡೆ ಈ ಬುಕ್ಕಲ್ಲಿ ಎಲ್ಲ ಬ್ರಾಡಾಗಿ ಕವರ್ ಮಾಡಿದೆ ಮೀನ್ಸ್ ಒನ್ ಟೈಮ್ ಓದಲೇಬೇಕಾಗುತ್ತೆ ಯಾಕಂದ್ರೆ ಪ್ರಸ್ತುತ ಎಕ್ಸಾಮ್ಸಲ್ಲಿ ಪ್ರಾಮುಖ್ಯತೆ ಭಾಳ ಕೊಡ್ತಾಯಿದಾನ ಓಕೆ ನೆಕ್ಸ್ಟ್ ನೋಡಿಕೊಡ್ರಿ ಭಾರತದ ಇತಿಹಾಸ ಭಾರತದ ಇತಿಹಾಸದಲ್ಲಿ ಸೊ ಈಗ ನೋಡ್ರಿ ನಾವೇನು ಪಂದ್ರೆ ಅತಿ ಒಂದೂವರೆ ವರ್ಷದಿಂದ ನೀವು ಅಬ್ಸರ್ವ್ ಮಾಡ್ತಾ ಇರೋದು ಅಂದ್ರೆ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದಾಗ ಆಧುನಿಕ ಭಾರತ ಆಧುನಿಕ ಭಾರತ ಮತ್ತು ಪ್ರಾಚೀನ ಭಾರತ ಮಧ್ಯ ಭಾರತದಲ್ಲಿ ಮಧ್ಯ ಭಾರತದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ ಯಾಕಂದ್ರೆ ನೋಡಿಕೊಡಿ ಯಾಕೆಂದರೆ ನಾವು ಏನದವ್ರಿ ಇವಾಗ ಆ್ಯಟ್ ಸೆವೆಂಟಿ ಫೈ ಇಯರ್ಸ್ ಅಂತ ಹೇಳ್ತೀವಿ ಆಜಾದಿ ಕಿ ಅಮೃತ್ ಮಹೋತ್ಸವದಲ್ಲಿ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯಗೊಂಡು ಸೆಲೆಬ್ರೇಟ್ ಮಾಡಬೇಕಾದ್ರೆ ಸೊ ಭಾರತ ನೋಡಿಕೊಡಿರಿ ಭಾರತ್ ಮೀನ್ಸ್ ಆಧುನಿಕ ಭಾರತತ್ವ ಮಾಡರ್ನ್ ಹಿಸ್ಟ್ರಿಯಲ್ಲಿ ಯಾವಾಗ ಬ್ರಿಟಿಷರು ಭಾರತಕ್ಕೆ ಬರ್ತಾರೆ ಅಲ್ಲಿಂದ ಭಾರತದಲ್ಲಿ ಏನು ಮಾಡ್ತೀವಿ ರೀ ಆಧುನಿಕ ಭಾರತತ್ವ ಮೀನ್ಪ್ ಅಂದ್ರೆ ವಾಟ್ ಯು ಕಾಲ್ ವಾಟ್ ಯು ಕಾಲ್ ಏನಪ್ಪ ಅಂದ್ರೆ ಮಾಡರ್ನ್ ಹಿಸ್ಟ್ರಿ ಅಂತೀವಿ ಮಾಡರ್ನ್ ಹಿಸ್ಟ್ರಿ ಸೊ ಹೀಗಾಗಿ ಈ ವರ್ಷ ಎಪ್ಪತ್ತೈದು ಸಂಭ್ರಮದಿರಲಿರೋದ್ರಿಂದಾಗ ಅದಕ್ಕೆ ನೋಡ್ಕೊಳ್ರಿ ಒಂದೂವರೆ ವರ್ಷದಿಂದ ಅತಿ ಹೆಚ್ಚು ಅಂತಂದ್ರೆ ಮಾಡರ್ನ್ ಇತಿಹಾಸದಿಂದ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ನೆಕ್ಸ್ಟ್ ನೋಡ್ಕೊಡ್ರಿ ಪ್ರಾಚೀನ ಅಂದಾಗ ಆನ್ಸೆಂಟ್ ಹಿಸ್ಟ್ರಿ ಹಾಕ್ಬೇಕಂದಾಗ ಮನುಷ್ಯ ಹೇಗೆ ಒಂದು ಆಗಿ ಬಾಳಕ್ಕೆ ಸ್ಟಾರ್ಟ್ ಮಾಡಿದ ಮನುಷ್ಯ ಯಾವ ಥರ ಬೆಳ್ಕೊಂತ ಬಂದ ಮನುಷ್ಯ ಹೇಗೆ ಒಂದಾಗಿ ಬೆಳೀತಾಯಿದೆ ಆವಾಗಿನ ಮನುಷ್ಯರು ಯಾವ ಥರ ಬಾಳ್ತಾಯಿದ್ರಿ ಇವಾಗಿನ ಮನುಷ್ಯರು ಯಾವ ಥರ ಬಾಳ್ತಾಯಿದ್ರೆ ಸೊ ಹೀಗಾಗಿ ನಮಗೆ ಪ್ರಾಚೀನ ಬೇಕಾಯ್ತು ರೀ ಮಾಡ್ರನ್ ಬೇಕಾಯ್ತು ಯಾಕಂದ್ರೆ ಎಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಲ್ಲಿದೆ ನೆಕ್ಸ್ಟ್ ನೋಡ್ಕೊಡ್ರಿ ಮಧ್ಯ ಭಾರತನ ಆದಷ್ಟು ಅವಾಯ್ಡ್ ಮಾಡ್ತಾರೆ ಯಾಕಂದ್ರೆ ಮಧ್ಯಪ್ರದೇಶದಲ್ಲಿ ಬರೀ ಏನಪ್ಪ ಯುದ್ಧಗಳಿದೆ ಅಷ್ಟೇನು ಪ್ರಾಮುಖ್ಯತೆ ಇಲ್ಲ ಆದರೆ ಮಧ್ಯ ಭಾರತದಲ್ಲಿ ವಿಜಯನಗರ ಬಾಹುಮನಿ ಮತ್ತು ಅಂತಂದ್ರೆ ಮೈಸೂರು ಮೈಸೂರು ದಿವಾನರ ಬಗ್ಗೆ ಯಾವಾಗಲೂ ಕೇಳತ್ತಾನೆ ಸೊ ಹೀಗಾಗಿ ಇವನ್ನೆಲ್ಲ ಒಳಗೊಂಡು ಏನು ಮಾಡ್ತಿದ್ರೆ ಈ ಬುಕ್ಕಲ್ಲಿ ಕಂಟೆಂಟ್ ರೆಡಿ ಮಾಡಿಕೊಟ್ಟಿದೆ ಓಕೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟು ಓಕೆ ಸೊ ಇಲ್ಲಿ ನೋಡಿಕೊಡಿರಿ ಭಾರತದ ರಾಜಕೀಯ ವ್ಯವಸ್ಥೆ ಭಾಳ ಇಂಪಾರ್ಟೆಂಟ್ ರೀ ಸೊ ಎರಡು ಸಾವಿರದ ಇಪ್ಪತ್ತೊಂದರಿಂದ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಅನ್ಬಂದಾಗ ಎರಡು ಸಾವಿರದ ಇಪ್ಪತ್ತೊಂದರ ಪ್ರತಿಯೊಂದು ಪರೀಕ್ಷೆಯಲ್ಲಿ ರಾಷ್ಟ್ರಪತಿಯ ಕುರಿತಾದ ಕ್ವಶನ್ಸ್ ಕೇಳತ್ತೀ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಟ್ಲೀಸ್ಟ್ ಒಂದು ಅಥವಾ ಎರಡು ಕ್ವಶನ್ ಏನಪ್ಪ ರಾಷ್ಟ್ರಪತಿ ಮೇಲೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೀನ್ಸ್ ಇದೇ ವರ್ಷ ಭಾರತದಲ್ಲಿ ರಾಷ್ಟ್ರಪತಿಯ ಚುನಾವಣೆ ಇದೆ ರೀ ಈ ವರ್ಷ ಏನೈತೆ ಅಂದಾಗ ಯಾಕಂದ್ರೆ ರಾಮನಾಥ್ ಕೋವಿಂದ್ ಅವ್ರು ನೋಡಿಕೊಡ್ರಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇವರ ಕಾಲಾವಧಿ ಮುಗಿತಾ ಬಂದು ಹೀಗಾಗಿ ಏನು ಮಾಡ್ತಾರೆ ರಾಷ್ಟ್ರಪತಿ ಚುನಾವಣೆ ಮತ್ತು ರಾಷ್ಟ್ರಪತಿ ಮೀನ್ಸ್ ಭಾರತದಲ್ಲಿ ರಾಜಕೀಯ ಬೆಳವಣಿಗೆ ಸೊ ಹೀಗಾಗಿ ಪ್ರತಿ ಪ್ರಶ್ನೆಗಳೇ ರಾಷ್ಟ್ರಪತಿ ಬಗ್ಗೆ ಕೇಳ್ತಾರೆ ಯಾಕಂದರೆ ಈ ವರ್ಷ ಚುನಾವಣೆ ಇದೆ ರೀ ಯಾಕಂದ್ರೆ ಈಸ್ ಕಾಲ್ ಇದು ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಭಾರತದ ಮೊಟ್ಟ ಮೊದಲ ಪ್ರಜೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಸ್ವಲ್ಪ ಏನು ಪಂದ್ರೆ ಪ್ರಚಲಿತ ಘಟನೆಯಲ್ಲಿರುವ ಸುದ್ದಿಯಲ್ಲಿರುವ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತ ಸಂವಿಧಾನ ರಿಲೇಟೆಡ್ ಮಾಡ್ಕೊಂಡು ಏನು ಮಾಡಿದೀವಿ ರೀ ಸೊ ಭಾರತದ ರಾಜಕೀಯ ವ್ಯವಸ್ಥೆ ಬಗ್ಗೆ ಕವರ್ ಮಾಡಿದೀವಿ ನೆಕ್ಸ್ಟ್ ನೋಡ್ಕೊಡಿರಿ ಅರ್ಥವ್ಯವಸ್ಥೆ ಅರ್ಥವ್ಯವಸ್ಥೆ ಇತ್ತೀಚಿನ ನೋಡ್ತಾ ನೋಡ್ತಾಯಿದ್ವಿ ಸೊ ಯಾವ್ಯಾವ ನೋಡ್ಕೊಡ್ರಿ ಎಕನಾಮಿಕ್ಸಲ್ಲಿ ಅರ್ಥಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದಲ್ಲಿ ಇವಾಗ ಏನಾಗೈತೆ ರೀ ಬಜೆಟ್ ರೀ ಬಜೆಟ್ ಮೇಲೆ ನೋಡ್ಕೊಡಿರಿ ಎರಡರಿಂದ ಮೂರು ಪ್ರಶ್ನೆಗಳು ಹಾಕ್ತಾನೆ ರೀ ಯಾಕಂದ್ರೆ ಬಜೆಟ್ ಯಾವಾಗ ಯಾವಾಗತ್ತಲ್ರಿ ಎರಡರಿಂದ ಮೂರು ಪ್ರಶ್ನೆಗಳು ಹಾಕಿ ಹಾಕ್ತಾನೆ ರೀ ಬಜೆಟಲ್ಲಿ ಸೊ ಬಜೆಟ್ ಕವರ್ ಮಾಡೋಲ್ಲ ಬಡ ಮಾಡಲಾಗಿದೆ ಸೊ ನೆಕ್ಸ್ಟ್ ನೋಡ್ಕೊಡಿ ಬಜೆಟ್ ಆದಮೇಲೆ ಏನು ಬಂದಾಗ ಸೊ ಟರ್ಮ್ಸ್ ಅರ್ಥಶಾಸ್ತ್ರದ ಅರ್ಥಶಾಸ್ತ್ರದ ಯಾವ ಟರ್ಮ್ಸ್ ನ್ಯೂಸ್ ಪೇಪರಲ್ಲಿ ಅದು ಅವನಿ ಎತ್ತಾಗ್ತಾನೆ ಬೆಸ್ಟ್ ಎಕ್ಸಾಂಪಲ್ ಜಿ ಡಿ ಪಿ ಜಿ ಎನ್ ಪಿ ಅಂತ ವಿತ್ತೀಯ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್ ಯಾಕಂದ್ರೆ ಬಜೆಟಲ್ಲಿ ಮೆನ್ಷನ್ ಮಾಡ್ತಲ್ರಿ ಬಜೆಟ್ ಅಂದ್ರೇನು ಬಜೆಟಿಂಗ್ ಅಂದ್ರೇನು ವಿತ್ತೀಯ ಕೊರತೆ ಅಂದ್ರೂ ಇವನ್ನೆಲ್ಲ ಅರ್ಥ ವ್ಯವಸ್ಥೆಯಲ್ಲಿ ನಾವು ಕವರ್ ಮಾಡಿಕೊಟ್ಟಿದೀವಿ ರೀ ಈ ಪುಸ್ತಕದಲ್ಲಿ ಯಾಕಂದ್ರೆ ಇತ್ತೀಚಿನ ಪರೀಕ್ಷೆಗಳಿಗೆ ಏನು ಕೇಳ್ತಾನೆ ಎಕನಾಮಿಕ್ಸ್ನ ಸುದ್ದಿಯಲ್ಲಿರುವ ಟರ್ಮ್ಸ್ ಮೇಲೆ ಭಾಳ ಕೇಳತ್ತಾನಿ ಸೊ ಹೀಗಾಗಿ ಸೊ ಈ ಬುಕ್ಕಲ್ಲಿ ಏನಪ್ಪ ಎಕನಾಮಿಕ್ಸ್ನ ಕವರ್ ಮಾಡಿಕೊಟ್ಟಿದೆ ನೆಕ್ಸ್ಟ್ ನೋಡ್ಕೊಡ್ರಿ ಭಾರತದ ಭೂಗೋಳ ಅಂದಾಗ ಸೊ ಜಾಗ್ರಫಿ ಭಾಳ ಇಂಪಾರ್ಟೆಂಟ್ ರೀ ಜಾಗ್ರಫಿ ಪ್ಲಸ್ ಅಂತ ಬಂದಾಗ ಪರಿಸರ ವಿಜ್ಞಾನ ಪ್ರತಿ ಪರೀಕ್ಷೆಯಲ್ಲಿ ನೋಡ್ಕೊಡ್ರಿ ಜಾಗ್ರಫಿ ಮತ್ತು ಎಕ್ ಎನ್ವಾರ್ಮೆಂಟ್ ಮೀನ್ಸ್ ಭೂಗೋಳ ಶಾಸ್ತ್ರ ಮತ್ತು ಪರಿಸರ ವಿಜ್ಞಾನ ನೋಡಿಕೊಡ್ರಿ ಮಿನಿಮಮ್ ಅಂದ್ರೆ ಹತ್ತು ಪ್ರಶ್ನೆಗಳು ಬರ್ತಾನೆ ಇದಾವೆ ರೀ ಪ್ರತಿ ಸಲ ಬರ್ತಾ ಇದೆ ಎರಡೂ ಸಬ್ಜೆಕ್ಟ್ ಸೇರಿಕೊಂಡು ಸೊ ಹೀಗಾಗಿ ಸುದ್ದಿಯಲ್ಲಿರುವ ಟಾಪಿಕ್ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚೆಗೆ ನೋಡ್ಕೊಡಿ ಅರುಣಾಚಲ್ ಪ್ರದೇಶದಲ್ಲಿ ಏನು ಬಂತು ರೀ ಅವಲಾಂಚ್ ಅಂತ ಬಂತು ಅವಲಾಂಚ್ ಅಂತ ಹೇಳ್ತಾರೆ ಲ್ಯಾಂಡ್ ಸ್ಲೈಡ್ ಅಂತ ಹೇಳತ್ತಾರ ನೆಕ್ಸ್ಟ್ ನೋಡ್ಕೊಡ್ರಿ ಜ್ವಾಲಾಮುಖಿಗಳು ಅಂತ ಹೇಳತ್ತಾರೆ ಕ್ವೇಕ್ ಭೂಕಂಪ್ ಅಂತ ಹೇಳತ್ತಾರೆ ಕ್ವೇಕ್ ಭೂಕಂಪ ಅಂತ ಹೇಳತ್ತಾರೆ ಸೊ ನಥಿಂಗ್ ಬಟ್ ಏನಪ್ಪ ಪ ಭೂಗೋಳದವ್ರಿ ಇವು ಏನಾದರೂ ಅದಾಗೇನ ಪರಿಸರನೇ ತೊಂದರೆ ರೀ ಸೊ ಹೀಗಾಗಿ ನೋಡ್ಕೊಡ್ರಿ ಅವಲಾಂಚ್ ಅನ್ನೋ ನೋಡಿಕೊಡಿ ಕನ್ನಡದಲ್ಲಿ ಮೋಸ್ಟ್ಲಿ ಕೊಡಲಿಕ್ಕಿಲ್ಲ ಯಾಕಂದರೆ ಹಿಮ ಕುಸಿತಂದ್ರೆ ಎಲ್ಲರೂ ಆನ್ಸರ್ ಆಗ್ತಾರೆ ಸೊ ಹೀಗಾಗಿ ಭೂಗೋಳ ಶಾಸ್ತ್ರ ನೋಡ್ಕೊಡ್ರಿ ಪರ್ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಆಧಾರದ ಮೇಲೆ ಏನು ಮಾಡಿದೀವಿ ರೀ ಸೊ ರೆಡಿ ಮಾಡಿದ್ವಿ ಈ ಪುಸ್ತಕವನ್ನು ನೆಕ್ಸ್ಟ್ ನೋಡಿಕೊಡ್ರಿ ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇತ್ತೀಚಿನ ದಿನಗಳ್ ನೋಡ್ಕೊಳ್ಳಿ ಅತಿ ಹೆಚ್ಚು ಏನು ರೀ ಬಾಹ್ಯಾಕಾಶದ ಸುದ್ದಿ ರೀ ಬಾಹ್ಯಾಕಾಶ ಮೀನ್ಸ್ ಸ್ಪೇಸ್ ಬಗ್ಗೆ ಭಾಳ ಮಾತಾಡತ್ತೀನಿ ಮೀನ್ ನೋಡ್ಕೊಳ್ರಿ ನೋಡ್ಕೊಡ್ರಿ ತಾನೇ ಏನು ಮಾಡಿದ್ವಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಫೋರನ್ನು ಏನಪ್ಪ ಉಡಾವಣೆ ಮಾಡ್ಕೊಂಡಿವಿ ಆ್ಯಂಡ್ ಅಗೇನ್ ಇವು ಸಲ ನೋಡ್ಕೊಡಿ ಭಾರತ ಏನಪ್ಪ ಅಂದ್ರೆ ಸೊ ಅತಿ ಹೆಚ್ಚು ಪ್ರಮುಖವಾಗಿರೋ ನೋಡ್ಕೊಡ್ರಿ ಚಂದ್ರಯಾನ ತ್ರೀ ಮಾಡೋದಿದ್ರಿ ಚಂದ್ರಯಾನ್ ತ್ರೀ ಉಡಾವಣೆ ಮಾಡಿದ ಮಾಡುವುದಿದೆ ವರ್ಷನ್ ಮಾಡ್ತೀರಿ ಭಾರತದ ಮೊಟ್ಟ ಮೊದಲ ಮನುಷ್ಯರನ್ನ ಬ್ಯಾಹ್ಕಾಶಕ್ಕೆ ಕಳಿಸೋದು ಗಗನಯಾನ ಒನ್ ಅಂತ ಮಾಡ್ತಾ ಇದ್ವಿ ಬಟ್ ಏನಪ್ಪ ಸ್ವಲ್ಪ ಡಿಲೇ ಆಗಿ ಮುಂದಿನ ವರ್ಷ ಮಾಡ್ತಾ ಇದ್ರು ಬಟ್ ಆಲ್ರೆಡಿ ಕ್ವಶನ್ಗಳು ಕೇಳಕ್ಕೆ ಸ್ಟಾರ್ಟ್ ಮಾಡಿದ ನೆಕ್ಸ್ಟ್ ನೋಡ್ಕೊಡ್ರಿ ಪಿ ಎಸ್ ಎಲ್ಲಿ ಏನಪ್ಪ ಅಂದ್ರೆ ವೈಪರ್ ಅಂತ ಕೇಳಿದರೆ ವೈಪರ್ ಪರೀಕ್ಷೆಗೆ ನೆಕ್ಸ್ಟ್ ಸಮುದ್ರಯಾನದ ಬಗ್ಗೆ ಕೇಳಿದ ಮೊನ್ನೆ ಅಕ್ಟೋಬರ್ ಪಿ ಎಸ್ ಎಲ್ ಮೀನ್ಸ್ ನಥಿಂಗ್ ಬಟ್ ನೋಡ್ಕೊಡ್ರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಎವ್ರಿ ಎಕ್ಸಾಮ್ಸಲ್ಲಿ ಕೇಳ್ತಾ ಇದನ್ಪಂದ್ರೆ ಒಂದು ಬ್ಯಾಹಾಕಾಶ ಮನ್ಸ್ ನೆಕ್ಸ್ಟ್ ನೋಡ್ಕೊಡ್ರಿ ಭದ್ರತೆ ಡಿಫೆನ್ಸ್ ಡಿಫೆನ್ಸಿಂದನೂ ಕ್ವಶನ್ ಬರಾತು ರೀ ಆಲ್ರೆಡಿ ಮೊನ್ನೆ ಪಿ ಎಸ್ ಎಲ್ ಬಂದಿತ್ತು ನ್ಯೂಕ್ಲಿಯರ್ ಪವರ್ಡ್ ಮಿಸೈಲ್ ಬ್ಯಾಲಸ್ಟಿಕ್ ಕ್ಷಿಪಣಿ ಅಂತ ಹೇಳ್ತಾನೆ ಸೊ ಹೀಗಾಗಿ ಭದ್ರತೆ ರಿಲೇಟೆಡ್ ಕವರ್ ಮಾಡ್ಕೊಂಡಿದೆ ನೆಕ್ಸ್ಟ್ ನೋಡ್ಕೊಳ್ಳಿ ಐ ಟಿ ಆ್ಯಂಡ್ ಕಮ್ಯುನಿಕೇಷನ್ ಸೊ ಇತ್ತೀಚಿನ ದಿನಗಳು ಏನಾಗ್ತದೆ ರೀ ಅತಿ ಹೆಚ್ಚು ಜನರು ಏನು ಮಾಡ್ತಾರೆ ರೀ ಆ್ಯಂಡ್ರಾಯ್ಡ್ ಸೆಟ್ ಯೂಸ್ ಮಾಡಿದ್ರೆ ಎಲ್ಲರೂ ಏನು ಮಾಡಾತ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿದ್ದಾರೆ ಅತಿ ಸ್ವಲ್ಪ ಕರೆಂಟ್ ಅಫೇರ್ಸ್ ಏನು ಮಾಡ್ತೀವಿ ನಾವು ಅತಿ ವೇಗವಾಗಿರುವ ಸೂಪರ್ ಕಂಪ್ಯೂಟರ್ ಅಂತ ಮಾಡ್ತೇವೆ ಫಾಸ್ಟೆಸ್ಟ್ ಕಂಪ್ಯೂಟ್ರ್ ಸೊ ಇವೆಲ್ಲ ನೋಡ್ಕೊಡಿ ಆ್ಯಂಡಾಗೆ ಏನು ಇಲ್ಲಿ ನೋಡಿಕೊಡಿರಿ ಇಪ್ಪತ್ತೆಂಟು ದಿನ ಕೊಡ್ತಾ ಕೊಡ್ತಾಯಿದ್ದೀರಿ ಮೊದಲು ಟಾಕ್ ಟೈಮ್ ಇವಾಗ ಮೂವತ್ತು ದಿನ ಕೊಡಬೇಕಂತೇಳಿ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾ ಏನಪ್ಪ ಎಲ್ಲರಿಗೆ ಕಂಪ್ನಿಗಳಿಗೆ ಹೇಳ್ತೀರಿ ನತಿಂಗ್ ಬಟ್ ಪರ ಈ ಡಿಪಾರ್ಟ್ಮೆಂಟ್ ಇದು ತಂತ್ರಜ್ಞಾನ ಮೀನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು ಚಾಪ್ಟರ್ ಇಂಪಾರ್ಟೆಂಟ್ ರೀ ಇದು ಚಾಪ್ಟರ್ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ಕೊಡಿ ನೆಕ್ಸ್ಟ್ ಏನಪ್ಪ ಅಂದಾಗ ಬಯೋಟೆಕ್ನಾಲಜಿ ಸೊ ಪ್ರತಿ ಸಲ ಪ್ರತಿ ಸಲ ನೋಡ್ಕೊಡಿರಿ ವ್ಯಾಕ್ಸಿನ್ಸ್ ಬಗ್ಗೆ ರೀ ಮೆಡಿಸಿನ್ಸ್ ಬಗ್ಗೆ ಕೇಳತ್ತಾರ ಸೊ ಹೀಗಾಗಿ ಇದು ಕೂಡ ಇಂಪಾರ್ಟೆಂಟ್ ಇದು ಕೂಡ ಇಂಪಾರ್ಟೆಂಟ್ ಸೊ ಬೇಕಾದ್ರೆ ಅಬ್ಸರ್ವ್ ಮಾಡಿಕೊಡ್ರಿ ಎಲ್ಲೆಲ್ಲಿ ಸೈನ್ಸ್ ಆ್ಯಂಡ್ ಅಲ್ಲಿ ಕಾಂಟ್ ಮತ್ತು ಓನ್ಲಿ ಅಂತ ಇರ್ತೈತೆ ನೋಡ್ರಿ ಶಬ್ದ ಸೈನ್ಸ್ ಆ್ಯಂಡ್ ಟೆಕ್ ರಿಲೇಟೆಡ್ ಕರೆಂಟ್ ಅಫೇರ್ಸಲ್ಲಿ ಅಥವಾ ಕ್ವಶನ್ಸಲ್ಲಿ ಕಾಂಟ್ ಆ್ಯಂಡ್ ಓನ್ಲಿ ಮೀನ್ಸ್ ವಿಚ್ ಕೆನ್ ನಾಟ್ ಬಿ ಡನ್ ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅಥವಾ ಇದೊಂದೇ ಮಾಡ್ಬೋದು ಅಂತಿದ್ದು ಅಂದಾಗ ಇವು ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಅಂದ್ರೆ ತಪ್ಪಾದ ಹೇಳಿಕೆಗಳಾಗಿರುತ್ತೆ ಯಾಕಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವುದು ನಥಿಂಗ್ ಓಕೆ ಇಟ್ಸ್ ನಾಟ್ ಪಾಸಿಬಲ್ ಅನ್ನೋದಿಲ್ಲ ಬೆಸ್ಟ್ ಎಕ್ಸಾಂಪಲ್ ಒನ್ಸ್ ಅಪ್ ಅನ್ ಎ ಟೈಮ್ ಹೇಳ್ತಿದ್ರಿ ಮನುಷ್ಯ ಭೂಮಿಯಿಂದ ಮೇಲೆ ಹೋಗೋಕ್ಕಾಗಲ್ಲ ಅಂತ ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಮನುಷ್ಯರು ಹೋಗ್ತಾ ಇದ್ದಾರೆ ಆ್ಯಂಡ್ ಅಗೇನ್ ಸೂರ್ಯದಲ್ಲಿರುವ ತಾಪಮಾನ ಸೂರ್ಯನಲ್ಲಿರುವ ತಾಪಮಾನ ನಾವು ನಾವು ತಡ್ಕೋಕಾಲ ಯಾವುದೇ ವಸ್ತು ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ರೆ ಅಂಡ್ ಪಾರ್ಕರ್ ಮಿಷನ್ ಇಂದ ಏನ್ ಮಾಡಿದ್ರಿ ಸೂ ಸೂರ್ಯನ ಪರ್ದರ್ ಅನ್ನು ಕೂಡ ಟಚ್ ಮಾಡಿದ್ರಿ ಪರ್ದರ್ ಟಚ್ ಮಾಡಿದ್ರು ಸೊ ಹೀಗಾಗಿ ನೋಡ್ಕೊಡ್ರಿ ಇವೆಲ್ಲ ಪ್ರಶ್ನೆಗಳು ನೋಡ್ಕೊಳ್ಳಿ ಕಾಂಟೆ ಆ್ಯಂಡ್ ಓನ್ಲಿ ಅಂದಾಗ ರಾಂಗ್ ಇರ್ತಾವ್ರಿ ಆ್ಯಂಡ್ ಹಾಗೆ ನ್ಯೂಸಲ್ಲಿ ಡೈಲಿ ಬರ್ತಾ ಇದ್ರಿ ಪಾರ್ಕರ್ ಮಿಷನ್ ಒಂದು ಬರ್ತಾ ಇದೆ ಏನಪ್ಪ ಅಂದ್ರೆ ದ ಜೇಮ್ಸ್ ವೆಬ್ ಸ್ಪೇಸ್ ಏನಪ್ಪ ಟೆಲಿಸ್ಕೋಪ್ ಬರ್ತಾ ಇದೆ ಸೊ ನಥಿಂಗ್ ಬಟ್ ನೋಡ್ಕೊಡ್ರಿ ಇವೆಲ್ಲ ಕವರ್ ಆಗಿದೆ ನೆಕ್ಸ್ಟ್ ನೋಡ್ಕೊಡ್ರಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಂತ ಹೇಳ್ತೇವ್ರಿ ನ್ಯೂಕ್ಲಿಯರ್ ತಂತ್ರಜ್ಞಾನ ಪರಮಾಣು ತಂತ್ರಜ್ಞಾನ ನ್ಯೂಸಲ್ಲಿ ಭಾಳ ಐತೆ ಸೊ ಇವನ್ನೆಲ್ಲ ಕವರ್ ಮಾಡ್ಕೊಂಡು ಏನಪ್ಪ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಕವರ್ ಮಾಡ್ಕೊಂಡಿವೆ ಆ್ಯಂಡ್ಗೆ ಏನು ಎಡಿಷನಲ್ ಕೂಡ ಏನಪ್ಪ ಅಂದ್ರೆ ಸಮ್ ಎಕ್ಸ್ಟ್ರಾ ಸ್ಟ್ಯಾಟಿಕ್ ಪಾರ್ಟ್ ಹಾಕಿದೆ ರೀ ಬಿಕಾಸ್ ಪರೀಕ್ಷೆ ದೃಷ್ಟಿಯಿಂದ ನೋಡಿದ್ರೆ ಬೇಕಾಗುತ್ತೆ ರೀ ಸೊ ಹೀಗಾಗಿ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಈ ಪುಸ್ತಕ ಅವೈಲೇಬಲ್ ಇದೆ ಸೊ ಪರ್ಚೇಸ್ ಮಾಡಿಕೊಡಿ ನೋಡಿ ಕಂಟೆಂಟ್ ಯಾಕಂದ್ರೆ ಕಂಟೆಂಟ್ನ ಭಾಳ ಸೂಕ್ಷ್ಮವಾಗಿ ಮಾಡಿದ್ದೀವಿ ರೀ ಸೊ ಇತ್ತೀಚಿನ ಟ್ರೆಂಡ್ ಅರ್ಥ ಮಾಡ್ಕೊಂಡು ಇತ್ತೀಚಿನ ಪರೀಕ್ಷೆ ಟ್ರೆಂಡ್ ಅರ್ಥ ಮಾಡ್ಕೊಂಡು ಮಾಡಿದೆ ಆ್ಯಂಡ್ಗೆ ಏನು ಸೊ ಇದೊಂದೇ ಅಲ್ಲ ಪುಸ್ತಕ ಜೊತೆ ಏನಪ್ಪ ಇನ್ನು ಮುಂದೆ ಸೊ ಫೆಬ್ರವರಿ ಲಾಸ್ಟ್ ವೀಕಿಂದ ಏನು ಮಾಡ್ತೀವಿ ಕಂಟಿನ್ಯೂಸ್ಲಿ ಏನಪ್ಪ ಅಂದ್ರೆ ವಿಷಯವನ್ನು ಆಧಾರಿತವಾಗಿ ಏನಪ್ಪ ಏನಪ್ಪ ವೀಡಿಯೋಸ್ ಕೂಡ ಮಾಡ್ತೀವಿ ಮಾಡ್ತೀವಿ ಸೊ ನೆಕ್ಸ್ಟ್ ನೋಡ್ಕೊಡ್ರಿ ಸ್ವಲ್ಪ ಈ ಬುಕ್ದಲ್ಲಿರುವ ಪುಸ್ತಕನೇ ಅನ್ಪಾರ ಓದಿ ನೋಡ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಎಕ್ಸಾಮ್ ಮೀನ್ಸ್ ಪರೀಕ್ಷೆ ದೃಷ್ಟಿಯಿಂದನೇ ಮಾಡಿದೆ ಸೊ ಐ ಹೋಪ್ ಐ ಹೋಪ್ ಒಂದು ಬ್ರೀಫಾಗಿ ನಿಮ್ಗೆ ಏನಪ್ಪ ಈ ಪುಸ್ತಕದ ಬಗ್ಗೆ ಸೊ ಐಡಿಯಾ ಸಿಕ್ಕಿದೆ ಅನ್ಕೊತೀನಿ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಸೊ ಹಿ ಎಷ್ಟಾಗುತ್ತಷ್ಟು ಪರಿಚಯ ಮಾಡಿಕೊಡ್ರಿ ಓದಿ ಕಂಟೆಂಟ್ನ ಅರ್ಥ ಮಾಡಿಕೊಡ್ರಿ ಓಕೆ Thank you guys. Have a nice day.